ಕೋಲಾರ ಜಿಲ್ಲಾದ್ಯಂತ ಸಾವಿರಾರು ಹೆಕ್ಟರ್ ಅರಣ್ಯ ಭೂಮಿ ಒತ್ತುವರಿಯನ್ನು ಒಂದು ವರ್ಷಗಳಿಂದ ಅದು ಪ್ರಥಮ ಬಾರಿಗೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು 1750 ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿ ಅದನ್ನು ಅರಣ್ಯ ಇಲಾಖೆಯ ಸರ್ಪದಿಗೆ ಪಡೆದಿರುವುದು ಸ್ವಾಗತಾರ್ಹ. ಅದರಂತೆ ಒಂದು ವರ್ಷದ ಹಿಂದೆಯಿಂದ ಏನು ನೀವು ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ, ಅದು 1 ಎಕರೆಯಿಂದ 2 ಎಕರೆ 3 ಎಕರೆ 5 ಎಕರೆ ಒತ್ತುವರಿಯನ್ನು ತೆರವುಗೊಳಿಸ್ತಾ ಇದ್ದೀರಾ, ಅದು ಸಂತೋಷಕರವಾದ ವಿಚಾರ. ಆದರೆ ಇವತ್ತು ಏನು ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಡ್ತಿರುವ ಈ ಒಂದು ಅಚ್ಚಟ್ನಹಳ್ಳಿ ಮತ್ತಿತರ ಸುತ್ತಮುತ್ತಲ ಗ್ರಾಮಗಳಲ್ಲಿ 350 ಎಕರೆ ಇದು ಸರ್ಕಾರಿ ಅರಣ್ಯ ಭೂಮಿಯನ್ನು 2800 ಕೋಟಿ ಬೆಲೆ ಬಾಳುವ ಅರಣ್ಯ ಭೂಮಿಯನ್ನು ಉಳಿಸಿದ್ದೀರಾ, ಅದಕ್ಕೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದರಂತೆ ಅಮಾಯಕ ರೈತರ ಮೇಲೆ ತಮ್ಮ ಬ್ರಹ್ಮಾಸ್ತ್ರವನ್ನು ಎತ್ತಿರುತ್ತಿರುವ ಅರಣ್ಯ ಅಧಿಕಾರಿಗಳೇ, ನಿಮಗೆ ಶ್ರೀನಿವಾಸಪುರ ಗಡಿಭಾಗದ ಅಡ್ಡಿಗಲ್ಲಿನಲ್ಲಿರುವಂತಹ AR ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡಿಕೊಂಡಿರುವಂತಹ ಅರಣ್ಯ ಭೂಮಿ ತೆರವುಗೊಳಿಸಲು ಯಾಕೆ ಹಿಂದೇಟಾಗ್ತಾ ಇದ್ದೀರಾ? ಈ ಒಂದು ಬಲಾಢ್ಯ ರಾಜಕೀಯ ಹಿನ್ನೆಲೆ ಉಳ್ಳುವಂತಹ 100,000 ಎಕರೆ 1,000 ಎಕರೆ ಒತ್ತುವರಿ ಮಾಡಿಕೊಂಡಿರುವ ಬಲಾಢ್ಯ ರಾಜಕೀಯ ವ್ಯಕ್ತಿಗಳ ಅರಣ್ಯ ಭೂಮಿಯನ್ನು ಉಳಿಸಲು ನೀವು ಈ ಒಂದು 1 ಎಕರೆಯಿಂದ 5 ಎಕರೆ ಒತ್ತುವರಿ ಮಾಡಿಕೊಂಡಿರುವ ರೈತರ ಮೇಲೆ ತಮ್ಮ JCP ಚಲಿಸುವ ಮುಖಾಂತರ ಪ್ರಭಾವ ಮಾಡ್ತಾ ಇದ್ದೀರಾ? ಅವರು ಬೆಳೆ ಬೆಳೆದಿದ್ದಾರೆ, ಆ ಬೆಳೆಗೂ ಅವಕಾಶ ಕೊಡ್ತಲ್ಲ, ಓಕೆ ನೀವು ಅರಣ್ಯ ಭೂಮಿ ಕಾಯಿ ಬಗ್ಗೆ ಮಾಡ್ತಾ ಇದ್ದೀರಾ, ಅವತ್ತು ಕೇಳ್ತಾ ಇಲ್ಲ. ಕನಿಷ್ಠ ಪಕ್ಷ ಈ ಒಂದು ಅಮಾಯಕ ರೈತರ ಒಂದು ಭೂಮಿಯನ್ನು ಯಾವ ರೀತಿ ನೀವು ಒತ್ತುವರಿ ತೆರವುಗೊಳಿಸ್ತಾ ಇದ್ದೀರೋ ಅದೇ ರೀತಿ ಶ್ರೀನಿವಾಸಪುರ ಒಂದು ಮಾಜಿ ಸಚಿವರಾದಂತಹ ಮತ್ತು ಶಾಸಕರಾದಂತಹ KR ರಮೇಶ್ ಕುಮಾರ್ ಅವರ 100,000 ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಯಾವಾಗ? ಇದು ನನ್ನ ಪ್ರಶ್ನೆಯಲ್ಲ, ಇಡೀ ಕೋಲಾರ ಜಿಲ್ಲೆಯ ಜನಸಾಮಾನ್ಯರ ಮತ್ತು ಒತ್ತುವರಿಯಿಂದ ತಮ್ಮ ಭೂಮಿಯನ್ನು ವಶಪಡಿಸಿಕೊಂಡಿರುವ ರೈತರ ಪ್ರಶ್ನೆಯಾಗಿದೆ. ನೀವು ಯಾವಾಗ ಒತ್ತುವರಿ ಮಾಡ್ತೀರಾ? ನಾವು ಸಹ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ, ಯಾಕಂದರೆ ನಿಮ್ಮ ಪರವಾಗಿ ನಾವು ಸಹ ಯಾವುದೇ ಕಾರಣಕ್ಕೂ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸದಂತೆ ನೀವು ಕಾರ್ಯಾಚರಣೆ ನಿಲ್ಲಿಸಬೇಡ ಅಂತ ಹೇಳ್ತಾ ಇಲ್ಲ. ಆದರೆ KR ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡಿಕೊಂಡಿರುವಂತಹ 100,000 ಎಕರೆ ಅರಣ್ಯ ಭೂಮಿ ಒತ್ತುವರಿ ಯಾವಾಗ? ಮತ್ತೆ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಮೊನ್ನೆ ಕೋಲಾರ ಜಿಲ್ಲೆಯ ಅರಣ್ಯ ಸಂರಕ್ಷಣಾಧಿಕಾರಿಗಳೇ ಮತ್ತು ಎಲ್ಲ ತಾಲೂಕಿನ ವಲಯ ಅರಣ್ಯಾಧಿಕಾರಿಗಳೇ, ಶ್ರೀನಿವಾಸಪುರ ಮುಳುಬಾಗಿಲು ಮತ್ತು ಕೋಲಾರ ತಾಲೂಕಿನಲ್ಲಿ ಇವತ್ತು ತೇರಳ್ಳಿ ಬೆಟ್ಟದಲ್ಲಿ ಸುಮಾರು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಬೆಂಗಳೂರು ಮೂಲದ ಭೂಗಳ್ಳರು ಇವತ್ತು ರೆಸಾರ್ಟ್ಗಳು ಮಾಡಿದ್ದಾರೆ, ಅದು ತೆರವು ಯಾವಾಗ? ಇದು ಕೋಲಾರ ವಲಯ ಅರಣ್ಯಾಧಿಕಾರಿಗಳಿಗೆ ಪ್ರಶ್ನೆ. ಇನ್ನು ಮುಳುಬಾಗಿಲು ಅರಣ್ಯ ವಲಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಗ್ರ ಮತ್ತು ದುಃಖಸಂದ್ರ ಹೋಬಳಿ ಆ ವ್ಯಾಪ್ತಿಯಲ್ಲಿ ಸುಮಾರು ಬಲಾಢ್ಯರು 10 ಎಕರೆಯಿಂದ 50 ಎಕರೆ ಒತ್ತುವರಿ ಮಾಡಿಕೊಂಡಿರುವಂಥ ಆ ಭೂಮಿ ಒತ್ತುವರಿ ತೆರವು ಯಾವಾಗ ಮಾಡ್ತೀರಾ? ನಾವು ಹೇಳ್ತಾ ಇರೋದಿಷ್ಟೇ, ಏನು ಇವತ್ತು ಸಣ್ಣ ಪುಟ್ಟ ರೈತರ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸ್ತಾ ಇದ್ದೀರಾ? ಅದರಂತೆ ನೀವು ಶ್ರೀನಿವಾಸಪುರ KR ರಮೇಶ್ ಕುಮಾರ್ ಅವರು ಮುಳುಬಾಗಿಲು ಕೋಲಾರ ಸುತ್ತಮುತ್ತಲು ಒತ್ತುವರಿಯಾಗಿರುವ 100,000 ಎಕರೆ ಅರಣ್ಯ ಭೂಮಿಯನ್ನು ಈ ಕೂಡಲೇ ತೆರವುಗೊಳಿಸಲು ಕಾರ್ಯಾಚರಣೆ ಮಾಡಬೇಕು, ಇಲ್ಲವಾದರೆ ಸಣ್ಣ ಪುಟ್ಟ ರೈತರ ಒಂದು ಅರಣ್ಯ ಭೂಮಿಯನ್ನು ಏನು ಒತ್ತುವರಿ ತೆರವುಗೊಳಿಸಿದ್ರಾ ಮತ್ತೆ ಆ ಜಮೀನನ್ನು ನೀವು ವಾಪಸ್ ಕೊಡಬೇಕು, ಇಲ್ಲವಾದರೆ ರೈತ ಸಂಘದಿಂದ ಬೃಹತ್ ಮಟ್ಟದ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಯಾಕಂದರೆ ನೀವು ಅರಣ್ಯ ಭೂಮಿ ಉಳಿಸುವುದಕ್ಕಾಗಿ ನಮ್ಮ ರೈತ ಸಂಘ ನಿಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಆದರೆ ಕಾನೂನಿನ ಅಡಿಯಲ್ಲಿ ಚಿಕ್ಕ ರೈತರಿಗೂ ದೊಡ್ಡ ರೈತರಿಗೂ ಎಲ್ಲರಿಗೂ ರಾಜಕಾರಣಿಗಳಿಗೂ ಕಾನೂನು ಒಂದೇ ಇರಬೇಕಾದ್ರೆ ನೀವು KR ರಮೇಶ್ ಕುಮಾರ್ ಅವರ ಅಡ್ಡಗಲ್ಲು ಒಂದು ಅರಣ್ಯ ಭೂಮಿಯ ಜೊತೆಗೆ ಮುಳುಬಾಗಿಲು ತೇರಳ್ಳಿ ಬೆಟ್ಟ ಕೋಲಾರ ವ್ಯಾಪ್ತಿಯಲ್ಲಿ 100,000 ಎಕರೆ ಒಬ್ಬೊಬ್ಬರೇ ಮಾಡಿಕೊಂಡಿರುವಂಥ 1,000 ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಲೇಬೇಕಂತೇಳಿ ಮಾನ್ಯ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳನ್ನು ಒತ್ತಾಯ ಮತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ.